ದಪ್ಪಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಕ್ಕಿ ಹಿಟ್ಟು 2 ಪಾವು 1 ತೆಂಗಿನಕಾಯಿ ತುರಿ 2 ದೊಡ್ಡ ಈರುಳ್ಳಿ ಹೆಚ್ಚಿದ್ದು ಕಡಲೆ ಬೀಜ 2 ಸ್ಪೂನ್ ಹುರಿಗಡಲೆ 1/2 ಪಾವು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ 2 ಸ್ಪೂನ್ ಹುರಿದ ಎಳ್ಳು 1/2 ಟೇಬಲ್ ಸ್ಪೂನ್ ಜೀರಿಗೆ 1/2 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿದ ಕರಿಬೇವು ಸೊಪ್ಪು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಈಗ ಎಳ್ಳನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಬೇಕು ಮತ್ತೆ ಕಡಲೆ ಬೀಜನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಬೇಕು ಸ್ವಲ್ಪ ಹುರ್ಕೊಂಡ ಸಾಕು ಕಡಲೆ ಬೀಜ ಇವಾಗ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ಳಿ ಮತ್ತೆ ಉಪ್ಪು ಜೀರಿಗೆ ಎಳ್ಳು ಮತ್ತೆ ಅಚ್ಚಕಾರದ ಪುಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಹುರಿಕಡಲೆನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಬೇಕು ನುಣ್ಣಗೆ ಹುರಿಕಡಲೆ ಪುಡಿ ಮಾಡಿದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಮತ್ತೆ ಹುರಿದಿರೋ ಕಡಲೆ ಬೀಜನ ಸ್ವಲ್ಪ ತರಿ ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಬೀಜ ಈ ತರ ಪುಡಿ ಮಾಡ್ಕೊಳ್ಳಬೇಕು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಸಿಗೆ ತೆಂಗಿನ ತುರಿ ಮತ್ತು ಈರುಳ್ಳಿ ಇದೆರಡನ್ನು ರುಬ್ಬಿಕೊಳ್ಳಬೇಕು ಈಗ ರುಬ್ಬಿರುವುದು ರೆಡಿಯಾಗಿದೆ ಆದರೆ ಇದಕ್ಕೆ ನೀರು ಹಾಕೊಳ್ಳದಲೇ ರುಬ್ಬಿಕೊಳ್ಳಬೇಕು ನಾವು ಅದನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಬೇಕು ಮತ್ತೆ ಸಣ್ಣಗೆ ಹೆಚ್ಚಿದ ಕರಿಬೇವು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಬೇಕು Thank you.
ಈಗ ಈರುಳ್ಳಿ ಹಾಕಿದ ಹಿಟ್ಟನ್ನು ನಾನು ಕೂಡ ಕಲಸ್ಕೊಂಡಿದ್ದೀನಿ. ಇದಕ್ಕೆ ತುಂಬಾ ಬಿಸಿನೀರು ಹಾಕೋಬಾರ್ದು, ಮೆತ್ತಗಾದರೆ ರೊಟ್ಟಿ ತಟ್ಟೋದಕ್ಕಾಗೋದಿಲ್ಲ.